Hello viewers, welcome back to my channel. Ivattina video dalli dry prawn fry athwa ona sigdi fry na hege madodu anta torisukolta idini. So bani ivattina recipe na hege madodu anta nodkon barana. First ili nanu 200 gram agovashtu dry prawn athwa sigdi anta en karithivala so adana tagondidini. Idralli eradu reethi barutte, ondu orange color agite, innondu ee reethiya white color irutte. Orange color sigdili hege curry madabodu anta already video maadi hakidini so hagagi illi nanu white color use maadkondu maartta idini ivattu idina ond erdu sala chenagi clean maadi itkoli kallu hage adral kasagalella irutte iga illi ond paathrege neerna tagondu adru olagade sigdina haki ond erdu mooru sala chenagi clean maadi itkoli ee riti clean maadkolodrinda adralli sigdige antkondiruvanta sand sand kallu ಸೋ ಕೆಳಗಡೆ ಹೋಗುತ್ತೆ ಹಾಗಾಗಿ ಮೇಲ್ಗಡೆನೆ ಇದನ್ನ ಸಿಗಡಿನ ತೆಗೆದಿಟ್ಕೊಳ್ಳಿ ಸೆಪರೇಟ್ ಒಂದು ಪ್ಲೇಟ್ಗೆ ನೋಡಿ ಈಗ ಎಲ್ಲ ಸಿಗಡಿಗಳನ್ನು ಈ ರೀತಿ ಪ್ಲೇಟಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಸೋ ಇದರಲ್ಲಿ ಏನಾದರೂ ಬೇರೆ ರೀತಿಯಾದ ಫಿಶ್ಗಳಿದ್ರೆ ಅದನ್ನು ತೆಗೆಯೋದು ಬೇಡ ಸೋ ಹಾಗೆ ಇರಲಿ ಈಗ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 2 ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೋ ಅದನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಸಿಗಡಿಯಲ್ಲಿ ಕೊಲೆಸ್ಟ್ರಾಲ್ ತುಂಬಾ ಕಡಿಮೆ ಇರೋದ್ರಿಂದ ಇದನ್ನ ತಿಂದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹಾಗೆ ಇದರಲ್ಲಿ ಹೆಚ್ಚಾಗಿ ಪ್ರೋಟೀನ್ ಜೊತೆಗೆ ವಿಟಮಿನ್ ಇ ಇರೋದ್ರಿಂದ ಮೂಳೆಗಳು ಗಟ್ಟಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಸೋ ಈಗ ಇದಕ್ಕೆ ಇಲ್ಲಿ ಅರ್ಧ ಟೀಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಿ ಅದರಲ್ಲಿ ಇರುವಂತ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ 1 ಟೀಸ್ಪೂನ್ ಆಗುವಷ್ಟು ಕಪ್ಪು ಮೆಣಸಿನ ಪುಡಿ ಅಂದ್ರೆ ಪೆಪ್ಪರ್ ಪೌಡರ್ 1 ಟೀಸ್ಪೂನ್ ಆಗುವಷ್ಟು ಗರಂ ಮಸಾಲಾ ಪುಡಿ ಅರ್ಧ ಟೀಸ್ಪೂನ್ ಆಗುವಷ್ಟು ಅರಶಿನ ಪುಡಿ 1 ಟೀಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಇದಿಷ್ಟನ್ನು ಹಾಕೋತಾ ಇದ್ದೀನಿ ಹಾಕಿದ್ಮೇಲೆ ಪುಡಿಗಳಲ್ಲಿರುವಂತ ಹಸಿ ವಾಸನೆ ಕಡಿಮೆ ಆಗಬೇಕು ಸೊ ಹಾಗಾಗಿ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ಸೆಕೆಂಡ್ವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆಗ್ತಿದ್ದಾಗೇನೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನ ಸ್ವಲ್ಪ ನೋಡಿಕೊಂಡೆ ಹಾಕೊಳ್ಳಿ ಸಿಗಡಿ ಫ್ರೈ ಮಾಡ್ತಿರೋದ್ರಿಂದ ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ ಸೊ ಹಾಗಾಗಿ ಉಪ್ಪನ್ನ ನೋಡಿಕೊಂಡೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಉಪ್ಪನ್ನ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಮೊಟ್ಟೆನ ಹಾಕೋತಾ ಇದ್ದೀನಿ ಇದು ಮೊಟ್ಟೆ ನಿಮಗೆ ಆಪ್ಷನಲ್ ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೊಬೋದು ಇಲ್ಲಿ ನಾನು 4 ಮೊಟ್ಟೆಗಳನ್ನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿನೂ ಸಹ ಹಾಕ್ಕೊಬೋದು ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈಗ ಮೊಟ್ಟೆನ ಒಂದ್ಸಲ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಈರುಳ್ಳಿಗೆ ಎಲ್ಲ ಮೊಟ್ಟೆ ಚೆನ್ನಾಗಿ ಹೊಂದ್ಕೊಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ದಪ್ಪನಾಗಿರೋ ಸಿಗಡಿ ತಗೊಂಡಿರೋದ್ರಿಂದ ನೀವು ಈ ಹಸಿ ಪ್ರಾನ್ ತಿಂದ್ರೆ ಹೇಗಿರುತ್ತೆ ಸೊ ಅದೇ ರೀತಿಯಾಗಿ ತುಂಬಾ ರುಚಿಯಾಗಿರುತ್ತೆ ಇದನ್ನ ನೀವು ಬೇಕಿದ್ರೆ ಸಣ್ಣ ಸಿಗಡಿಲು ಸಹ ಮಾಡ್ಕೊಬಹುದು ಈಗ ಮೊಟ್ಟೆ ಇಷ್ಟು ಫ್ರೈ ಆಗಬೇಕು ಒಂದು ಮುಕ್ಕಾಲು ಭಾಗದಷ್ಟು ಬೆಂದ ಮೇಲೆ ನಾವು ಏನ್ ತೊಳೆದಿ ಎಲ್ಲ ಇಟ್ಕೊಂಡಿದ್ವಲ್ಲ ಸಿಗಡಿ ಸೊ ಅದನ್ನ ಆಡ್ ಮಾಡ್ಕೊತಾ ಇದ್ದೀನಿ ಸಿಗಡಿನ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಟ್ಟೆ ಸಿಗಡಿ ಎಲ್ಲ ಒಂದಕ್ಕೊಂದು ಹೊಂದ್ಕೊಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ನಾವು ಮೊಟ್ಟೆ ಪೂರ್ತಿಯಾಗಿ ಬೆಂದ ಮೇಲೆ ಸಿಗಡಿ ಹಾಕ್ಲಿಕ್ಕೆ ಹೋದ್ರೆ ಸೊ ಸಿಗಡಿ ಬೇಯೋದಿಲ್ಲ ಹಾಗಾಗಿ ಸ್ವಲ್ಪ ಹಸಿ ವಾಸನೆ ಇದ್ಬಿಡುತ್ತೆ ಸೊ ಅದಕ್ಕೋಸ್ಕರ ಮುಕ್ಕಾಲು ಭಾಗ ಬೆಂದ ತಕ್ಷಣ ಸಿಗಡಿನ ಹಾಕಿ ಒಂದು ತಟ್ಟೆನ ಮುಚ್ಚಿ ಒಂದೆರಡು ನಿಮಿಷದವರೆಗೂ ಬಿಡಿ ಎರಡು ನಿಮಿಷ ಆದ್ಮೇಲೆ ಲಿಡ್ನ ಓಪನ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಡ್ರೈ ಪ್ರಾನ್ ಫ್ರೈ ಅಥವಾ ಸಿಗಡಿ ಫ್ರೈ ರೆಡಿ ಇದನ್ನು ನೀವು ಹಾಗೆ ತಿನ್ನಲಿಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ನಿಮಗೇನಾದರೂ ಹಾಗೆ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ದೋಸೆ ಚಪಾತಿ ರೊಟ್ಟಿ ಇದ್ರ ಜೊತೆ ತಿನ್ಬೋದು ಸೊ ನೋಡಿದ್ರಲ್ವಾ ಹೇಗೆ ಡ್ರೈ ಪ್ರಾನ್ ಫ್ರೈನ ಮನೇಲಿ ರೆಡಿ ಮಾಡ್ಕೊಬೋದು ಅಂತ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು